ಶ್ರಾವಣ ಮಾಸ ಪ್ರಾರಂಭವಾಗುತ್ತಿದ್ದಂತೆ ನಾಡಿನ ಬಹುತೇಕ ಪುಣ್ಯಕ್ಷೇತ್ರಗಳತ್ತ ಮುಖ ಮಾಡುವ ಶ್ರದ್ಧಾಳುಗಳು ಈ ಮೂಲಕ ಶ್ರದ್ಧಾ ಭಕ್ತಿಯಿಂದ ದೇವರಿಗೆ ಪ್ರಾರ್ಥನೆ, ವಿಶೇಷ ಪೂಜೆ, ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತದೆ. ಅದರಂತೆ ಈಗ ಕಾರವಾರ ಜಿಲ್ಲೆಯ ಜೋಹಿಡಾ ತಾಲೂಕಿನ ಪುಣ್ಯಕ್ಷೇತ್ರ ಉಳವಿಯ ಜ್ಞಾನನಿಧಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೂ ಅಪಾರ ಪ್ರಮಾಣದಲ್ಲಿ ಸದ್ಭಕ್ತರು ಆಗಮಿಸುತ್ತಿದ್ದು, ದೇಗುಲದ ಪರಿಸರದಲ್ಲೀಗ ಧಾರ್ಮಿಕ ಕೈಂಕರ್ಯಗಳು ಜೋರಾಗಿ ಕಂಡುಬರುತ್ತಿವೆ. ಶ್ರಾವಣ ಮಾಸದ ಹಿನ್ನೆಲೆ ನಿತ್ಯ ವಿಶೇಷ ಪೂಜೆ, ಅಭಿಷೇಕ, ತುಲಾಭಾರ, ಹುರುಳು ಸೇವೆಯ ಕಾರ್ಯಗಳು ನಡೆಯುತ್ತಿದ್ದು, ಈ ಮೂಲಕ ಭಕ್ತಾದಿಗಳು ದೈವ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ರುದ್ರಪ್ಪ, ಹುಬ್ಬಳ್ಳಿ, 9 Live News, ಕಾರವಾರ.